ಥಂಬ್ನೈಲ್ ನೋಡಿದ ಮೇಲೆ ಯಾವ ಕೂಡ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದಿಲ್ಲ. ನಮಸ್ಕಾರ, ಫುಲ್ ವಿಡಿಯೋ ನೋಡ್ಕೊಂಡು ಹೋಗಿ. ಇವತ್ತು ಎರಡು ಫಿಲಂ ರಿಲೀಸ್ ಆಗಿದೆ. ನಾನು ಈ ಫಿಲಂಗೆ ಯಾಕೆ ಹೋದೆ ಅಂದ್ರೆ ಇದನ್ನ ಕೇಳಾದ್ಮೇಲೆ ಬೆಂಕಿನೆಲ್ಲ ಮೈ ಮೇಲೆ ಹಾಕೊಂಡಿದ್ರ ಬ್ಲಡ್ ನ ಕಣ್ಣೊಳಗೂ ಬಿಟ್ಟು ರಕ್ತ. ಫಿಲಂ ನಲ್ಲಿ ಸಾಂಗ್ ಇಲ್ಲ, ಪ್ರಮೋಷನ್ ಸರಿಯಾಗಿ ಮಾಡ್ಲಿಲ್ಲ, ಅದಕ್ಕೆ ಥಿಯೇಟರ್ ನಲ್ಲಿ ಜನನೂ ಇಲ್ಲ. ಟಿಕೆಟಿಗೆ 100 ರೂಪಾಯಿ, ಪಾರ್ಕಿಂಗ್ 20 ರೂಪಾಯಿ. 120 ರೂಪಾಯಿ ಕೊಟ್ಟಿದ್ಕೆ ಸಿನಿಮಾ ಚೆನ್ನಾಗಿತ್ತ? ವಿನಯ್ ರಾಜ್ಕುಮಾರ್ ಅವರ ಆಕ್ಟಿಂಗು ಮತ್ತೆ ಮಾಸ್ ಲುಕ್ಕು ಸೂಪರ್ ಆಗಿದೆ. ಈ ಫಿಲಂ ನ ಕತೆ ಏನು ಅಂದ್ರೆ, ಎರಡೂರು ಅವ್ರ ಮಧ್ಯ ಜಗಳ ಮತ್ತೆ ಒಂದು ತೊರೆನೂ ಇರುತ್ತೆ. ಹಳೇ ತೆಲುಗು ಫಿಲಂ ಕತೆ ಇದ್ದಾಗೆ ಇದೆ, ಆದ್ರೆ ಡೈರೆಕ್ಟರ್ ಶೀಲೇಶ್ ಅವ್ರು ತೋರಿಸಿರೋ ರೀತಿ ಬೇರೆ ತರ ಇದೆ. ಇಂಟ್ರೆಸ್ಟಿಂಗ್ ಏನೋ ಇದೆ, ಆದ್ರೆ ಬೋರಿಂಗ್ ಆಗೂ ಇದೆ. ಎಡಿಟಿಂಗ್ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಸ್ಕೋರು ಚೆನ್ನಾಗಿದೆ, ಎಲ್ಲರೂ ಆಕ್ಟಿಂಗು ಚೆನ್ನಾಗಿದೆ, ಫೈಟು ಚೆನ್ನಾಗಿದೆ, ಆದ್ರೆ ಫಿಲಂ ಸಿಕ್ಕಾಬಿಡೆ ಸ್ಲೋ ಇದೆ. ಥಿಯೇಟರ್ ನಲ್ಲಿ ಇದ್ದಿದ್ದು 9 ಜನ, ಅದ್ರಲ್ಲೊಬ್ಬ ಮಲ್ಕೊಂಡ್ಬಿಟ್ಟಿದ್ದ. ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ದಾರೆ, ಒಂದು ಹೆಣ್ಣು ರಿವೆಂಜ್ಗೋಸ್ಕರ ಯಾವ ಮಟ್ಟಕ್ಕೆ ಇಳಿತಾಳೆ ಅಂತಾನು ತೋರಿಸಿದ್ದಾರೆ. ಹೀರೋ ಎಂಟ್ರಿ, ಇಂಟರ್ವಲ್ಲು ಮತ್ತೆ ಕ್ಲೈಮ್ಯಾಕ್ಸ್ ಫೈಟು ಎಲ್ಲ ಸೂಪರ್ ಆಗಿದೆ. ಆದ್ರೆ ಫಿಲಂ ಮುಗ್ದಾದ್ಮೇಲೆ ಮತ್ತೆ ಫಿಲಂ ನೋಡ್ಬೇಕು ಅಂತ ಅನ್ಸೋದಿಲ್ಲ. 120 ರೂಪಾಯಿ ವೇಸ್ಟು ಅಂತಾನು ಅನ್ಸೋದಿಲ್ಲ. ಡಾರ್ಕು, ರಾ ಡೈಲಾಗ್ಸು ಮತ್ತೆ ಫೈಟ್ಸು, ಕನ್ಫ್ಯೂಸಿಂಗ್ ಎಡಿಟಿಂಗು ಇದೆ. ನೀವು ಒಂದ್ಸಲ ಈ ಫಿಲಮ್ನ ನೋಡಿ, ಇಷ್ಟ ಆದರೆ ಹೇಳಿ, ಇಷ್ಟ ಆಗಲಿಲ್ಲ ಅಂದ್ರು ಹೇಳಿ, ಆದರೆ 18 ವರ್ಷದ ಮೇಲಿರೋರು ಮಾತ್ರ ಈ ಫಿಲಮ್ನ ನೋಡಿ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.